ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು, ಆಗಸ್ಟ್ 22. ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 109ನೇ ಜಯಂತಿ ಮಹೋತ್ಸವ ಸಮಿತಿಯ ವತಿಯಿಂದ ಇದೇ ಆಗಸ್ಟ್ 25ರಂದು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 109ನೇ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಂಡಿರುವುದರ ಕುರಿತು ನಗರದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಬಿ ಮಂಜುನಾಥ್, ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ ಶಿವಕುಮಾರ ಸ್ವಾಮಿ, ಮೊರಬದ ಮಲ್ಲಿಕಾರ್ಜುನ, ಜೆಎಸ್ಎಸ್ ಲಾ ಕಾಲೇಜಿನ ಚೀಫ್ ಎಕ್ಸಿಕ್ಯೂಟಿವ್ ಸುರೇಶ್, ಜಯಂತಿ ಮಹೋತ್ಸವ ಸಮಿತಿಯ ಸಂಚಾಲಕರು, ಮಾಧ್ಯಮ ಉಸ್ತುವಾರಿಗಳಾದ ಎಸ್ಎಂ ಜಂಬುಕೇಶ್ವರ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಮತ್ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರ 109ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಕರೆದಿರುವ ಪತ್ರಿಕಾಗೋಷ್ಠಿಯನ್ನು ಪ್ರಪ್ರಥಮವಾಗಿ ಇಂದಿನ ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ವೇದಿಕೆಯಲ್ಲಿ ನನ್ನ ಹೆಸರು ಮಂಜುನಾಥ್ ಅಂತ, ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ. ನನ್ನ ಎಡಗಡೆ ಇರೋರು ಶ್ರೀ ಶಿವಕುಮಾರ ಸ್ವಾಮಿಯವರು, ಇವರು ವಿದ್ಯಾಪೀಠದ ಕಾರ್ಯದರ್ಶಿ ಎರಡೂರವರು. ನನ್ನ ಬಲಗಡೆ ಪ್ರೊಫೆಸರ್ ಮೊರವದ ಮಲ್ಲಿಕಾರ್ಜುನ್ ಅಂತ ನಿರ್ದೇಶಕರು, ಪ್ರಕಟಣಾ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ. ನಂತರ ಇರೋರು ಡಾಕ್ಟರ್ ಸುರೇಶ್ ಅಂತೇಳಿ ನಮ್ಮ ಜೆಎಸ್ಎಸ್ ಲಾ ಕಾಲೇಜಿನ ಚೀಫ್ ಎಕ್ಸಿಕ್ಯೂಟಿವ್ ಇರೋರು. ಸೊ ತಮಗೆಲ್ಲ ಇವತ್ತಿಲ್ಲಿ ಬಂದಿದ್ದೀರಿ, ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಎಲ್ಲ ನನ್ನ ಬಂಧುಗಳಿಗೆ ಜಯಂತಿ ಮಹೋತ್ಸವ ಸಮಿತಿಯ ಪರವಾಗಿ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಗೊತ್ತಿರುವಂಗೆ ನಮ್ಮ ಜೆಎಸ್ಎಸ್ ಸಂಸ್ಥೆ ಸುಮಾರು 1932ರ ದಿನಗಳಿಂದ ಪ್ರಾರಂಭ ಆಗ್ತದೆ. ಪೂಜ್ಯ ಜಗದ್ಗುರುಗಳು 23ನೇ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಗ್ರಾಮಾಂತರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದಿನಿಂದಲೂ ಸಹ ಅನ್ನದಾಸೋಹ, ವಿದ್ಯಾಭ್ಯಾಸ ಎಲ್ಲವನ್ನ ಜೊತೆ ಜೊತೆಗೆ ಹಂಚಿಕೊಂಡು ಬೆಳೆದಂಥ ಧೀಮಂತ ವ್ಯಕ್ತಿ. ಪ್ರಥಮವಾಗಿ ಅವರು ಪ್ರಾರಂಭ ಮಾಡಿದಂಥದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದಿನ ದಿನಗಳಲ್ಲಿ ಶಾಲೆಗಳಿರಲಿಲ್ಲ. ಅವರು ವಿದ್ಯಾಭ್ಯಾಸ ಮಾಡಬೇಕಾಗಿದ್ದರೆ ತಾಲೂಕು ಕೇಂದ್ರಗಳಿಗೆ, ಜಿಲ್ಲಾ ಕೇಂದ್ರಗಳಿಗೆ ಬರಬೇಕಾಗಿದ್ದಂಥ ದಿನಗಳು. ಇಂದಿನ ಹಾಗೆ ಒಂದು ಸಾರಿಗೆ ಸೌಕರ್ಯಗಳಿರಲಿಲ್ಲ. ಅಂದೇ ಶ್ರೀಗಳವರು ಈ ಕಷ್ಟವನ್ನೆಲ್ಲ ಅರಿತು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಥಮವಾಗಿ ಉಚಿತ ವಿದ್ಯಾರ್ಥಿನಿಗಳನ್ನು ಸ್ಥಾಪಿಸುವುದರ ಜೊತೆ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಇಂದಿನವರೆಗೆ ಲಕ್ಷಾಂತರ ಜನಗಳಿಗೆ ವಿದ್ಯಾಭ್ಯಾಸವನ್ನು ದಾರಿ ಹರಿದಿದ್ದಾರೆ. ಜಗದ್ಗುರುಗಳವರು ನಮ್ಮ ಗುರು ಪರಂಪರೆಯ ಜ್ಞಾನಶಕ್ತಿ, ತಪಶಕ್ತಿ, ಕ್ರಿಯಾಶಕ್ತಿಗಳೆಲ್ಲವೂ ಏಕೀಕರಿಸಿದ ಮಹಾನ್ ಚೇತನವಾಗಿದ್ದರು. ಜೊತೆ ಜೊತೆಗೆ ಧರ್ಮ, ಆಧ್ಯಾತ್ಮ, ಕಲೆ, ಸಾಹಿತ್ಯ, ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ, ಶರಣ ಸಾಹಿತ್ಯ ಪರಿಷತ್ತು, ಕಲಾಮಂಟಪ, ಸಂಗೀತ ಸಭಾ ಹೀಗೆ 10 ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜದ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ. ಹಾಗೆಯೇ ಅನ್ನ, ಅರಿವು, ಆರೋಗ್ಯ, ಕಲೆ, ಸಾಹಿತ್ಯ, ಸಂಗೀತ, ಸಮಾಜ ಸುಧಾರಣೆ, ಧರ್ಮ ಜಾಗೃತಿ ಮೊದಲಾಗಿ ಶ್ರೀಮಠವು ಇಂದು ಹಮ್ಮಿಕೊಂಡಿರುವ ಎಲ್ಲ ರೀತಿಯ ಸೇವಾ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಿದವರು ನಮ್ಮ ಹಿರಿಯ ಗುರುಗಳು. ಅಂತಹ ಗುರುಗಳ ಒಂದು ಜಯಂತಿ ಮಹೋತ್ಸವವನ್ನು ನಾವು ಇದೇ ತಿಂಗಳ 25ನೇ ತಾರೀಕು ಭಾನುವಾರ ನಮ್ಮ ಮೈಸೂರಿನಲ್ಲಿರುವ ಶ್ರೀಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಅಂದು ಬೆಳಿಗ್ಗೆ 10:30 ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಿದ್ಧಗಂಗಾ ಶ್ರೀಗಳ ಸಿದ್ಧಗಂಗಾ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಈ ವರ್ಷ
ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಆಶ್ರಮದ ಸದ್ಗುರು ಮಧುಸೂದನ ಸಾಯಿ ಅವರು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಈ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಗೋವಾದ ರಾಜ್ಯಪಾಲರಾದಂತಹ ಪಿ ಎಸ್ ಶ್ರೀಧರ್ರವರು ಪಿಳ್ಳೆರವರು ಬರ್ತಾ ಇದ್ದಾರೆ. ಹಾಗೆಯೇ ಇದರ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕದವರೇ ಆದಂತಹ ಮೇಘಾಲಯದ ರಾಜ್ಯಪಾಲರಾಗಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡಂತಹ ಶ್ರೀ ವಿಸಿ ವಿಜಯಶಂಕರ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಇದು ಸಭಾ ಕಾರ್ಯಕ್ರಮದ ಬೆಳಗಿನ ಕಾರ್ಯಕ್ರಮ ಆಗ್ತದೆ. ನಂತರ ಮಧ್ಯಾಹ್ನದ ಕಾರ್ಯಕ್ರಮಗಳು. ಪ್ರತಿ ವರ್ಷ ನಮ್ಮ ಒಂದು ವರ್ಷ ಈ ಒಂದು ವರ್ಷದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹತ್ತು ಹಲವಾರು ವರ್ಷಗಳಿಂದ ಕೆಲಸ ಮಾಡಿ ನಿವೃತ್ತರಾಗಿರುವವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಸುಮಾರು 177 ಮಂದಿ ಸನ್ಮಾನಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮದೊಟ್ಟಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. JSS ಪ್ರೌಢಶಾಲೆ, ಪಬ್ಲಿಕ್ ಶಾಲೆ, JSS ಕರ್ನಾಟಕ ಮುಕ್ತ ವಿದ್ಯಾಲಯ, ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ವ್ಯಾಸಂಗ ಮಾಡಿ SSLC, PUC ಹಾಗೂ Grade 12 ಪರೀಕ್ಷೆಗಳಲ್ಲಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿ ವಿಭಾಗದ ಮೊದಲ 3 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುತ್ತೆ. JSS ಶಾಲಾ ಕಾಲೇಜುಗಳ ಉತ್ತಮ ವಾರ್ಷಿಕ ಸಂಚಿಕೆಗಳು ಹಾಗೂ ಪ್ರಸಾದ ಮಾಸಿಕ ಸಂಚಿಕೆಯ ವಾರ್ಷಿಕ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೂ ಕೂಡ ಈ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸುತ್ತೇವೆ. JSS ಪ್ರಸಾದ ನಿಲಯಗಳಲ್ಲಿದ್ದು ವ್ಯಾಸಂಗ ಮಾಡುತ್ತಿರುವ ಹೆಚ್ಚಿನ ಅಂಕ ಗಳಿಸಿ ಆರ್ಥಿಕ ನೆರವು ಅಗತ್ಯ ಇರುವಂಥ ವಿದ್ಯಾರ್ಥಿಗಳಿಗೆ JSS ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ. ಅಂದರೆ ಎಲ್ಲ ದೃಷ್ಟಿಯಿಂದಲೂ ನಮ್ಮ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಕಾರಣ ಏನು ಅಂದರೆ ರಾಜೇಂದ್ರ ಶ್ರೀಗಳವರಿಗೆ ವಿದ್ಯಾರ್ಥಿಗಳು, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ಆಶಯವನ್ನು ಅವರು ಹೊಂದಿದ್ದರು. ಇದಲ್ಲದೇ ಪ್ರತಿ ವರ್ಷ ನಾವು ಪರಮಪೂಜ್ಯ ರಾಜೇಂದ್ರ ಶ್ರೀಗಳವರ ಜಯಂತಿಯ ಅಂಗವಾಗಿ ಮೈಸೂರಿನ ಮೃಗಾಲಯದ ಪ್ರಾಣಿ ಸಂಕುಲಕ್ಕೆ ಆಹಾರ ವಿತರಣೆ ಮಾಡೋದಕ್ಕಾಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳ ನೆರವನ್ನು ನೀಡಲಾಗ್ತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ನಾವು ನೀಡ್ತಾ ಇದ್ದೇವೆ. ಇದರೊಟ್ಟಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ JSS ಆಸ್ಪತ್ರೆ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಸಾಕಷ್ಟು ಅಪೂರ್ವವಾದಂಥ ಕಾಳಜಿಯನ್ನು ತೋರಿಸ್ತಾ ಬಂದಿದೆ. ಅದರಲ್ಲೂ ಮುಖ್ಯವಾಗಿ ನೇತ್ರದಾನ, ರಕ್ತದಾನ, ಅಂಗಾಂಗದಾನ ಮತ್ತು ದೇಹದಾನಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿ ಅವರು ಆ ದಾನಗಳಿಗೆ ಮುಂದೆ ಬಂದಂಥ ಸಂದರ್ಭದಲ್ಲಿ ನೋಂದಣಿಯನ್ನು ಮಾಡಿಸಿ ಅಗತ್ಯ ಇರುವಂಥ ಜನರಿಗೆ ಅದನ್ನು ಒದಗಿಸುವಂಥ ಪ್ರಯತ್ನ ನಡೀತಾ ಇದೆ. ಆ ಬಗ್ಗೆ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಮಾಹಿತಿ ನೀಡುವಂಥ ಮತ್ತು ನೋಂದಣಿ ಮಾಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಿಮ್ಮ ಮೂಲಕ ನಾವು ಮನವಿ ಮಾಡಿಕೊಳ್ತೇವೆ. ಇದಲ್ಲದೇ ಪ್ರತಿ ವರ್ಷ ರಾಜೇಂದ್ರ ಶ್ರೀಗಳವರ ಜಯಂತಿಯ ಅಂಗವಾಗಿ ಆಗಸ್ಟ್ 25 ಸೆಪ್ಟೆಂಬರ್ 30 JSS ಗ್ರಂಥಮಾಲೆಯ ಎಲ್ಲ ಪ್ರಕಟಣೆಗಳನ್ನು 50% ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗುತ್ತೆ. ಅಂದರೆ ನಮ್ಮ ಜನರಿಗೆ ಧರ್ಮ, ಸಂಸ್ಕೃತಿ, ಬದುಕು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ಸುಲಭವಾಗಿ ದೊರೆಯುವ ಹಾಗಾಗಬೇಕು ಅನ್ನುವಂಥ ಆಶಯದಿಂದ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದಲ್ಲದೇ ನಮ್ಮ ರಾಜೇಂದ್ರ ಶ್ರೀಗಳವರ ಜಯಂತಿ ಮಹೋತ್ಸವವನ್ನು ಸುತ್ತೂರು ಶ್ರೀಮಠದ
ಮೈಸೂರು ಶಾಖೆಯಲ್ಲಿ ನಡೆಸಿದ ನಂತರ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 350 ಹೆಚ್ಚು ಸಂಸ್ಥೆಗಳು ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಆಶ್ರಯದಲ್ಲಿ ನಡೀತಾ ಇವೆ. ಈ ಮೂಲ ಜಯಂತಿ ಕಾರ್ಯಕ್ರಮದ ನಂತರ ಉಳಿದ ಎಲ್ಲ ಅಂಗಸಂಸ್ಥೆಗಳಲ್ಲಿ ಜಯಂತಿ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಅಂಗಸಂಸ್ಥೆಗಳ ಕಾರ್ಯಕ್ರಮದೊಟ್ಟಿಗೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಕೂಡ ಪೂಜ್ಯರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಈ ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣುಗಳ ವಿತರಣೆ, ಶಾಲಾ ಕಾಲೇಜುಗಳಲ್ಲಿ ಸಸಿ ನೆಡುವುದು, ವಿಚಾರ ಸಂಕಿರಣಗಳು ಹಾಗೂ ಕ್ರೀಡಾಕೂಟಗಳ ಆಯೋಜನೆ ಮುಂತಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ವಿವಿಧ ಸಂಸ್ಥೆಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಉತ್ತಮ ಆರೋಗ್ಯದ ಬಗ್ಗೆ ಅರಿವು, ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಕೂಡ ನಾವು ಏರ್ಪಡಿಸ್ತಾ ಇದ್ದೇವೆ. ಅರ್ಹ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ನೋಟ್ ಪುಸ್ತಕಗಳು, ಶಾಲಾ ಬ್ಯಾಗುಗಳು, ವಸ್ತ್ರಗಳು ಮುಂತಾದವುಗಳನ್ನು ವಿತರಿಸಲಾಗುತ್ತೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಇಂಥ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು, ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಿಮ್ಮ ಮೂಲಕ ನಾವು ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತೇವೆ. ನಮ್ಮ ಜೆಎಸ್ಎಸ್ ಮಹಾವಿದ್ಯಾಪೀಠದ 50ನೇ ವರ್ಷದ ಅಂಗವಾಗಿ ಸುಮಾರು ಆವಾಗಲಿಂದಲೂ ಸುವರ್ಣ ಮಹೋತ್ಸವ ವಿಶೇಷ ಉಪನ್ಯಾಸ ಮಾಲೆ ಅಂತ ಮಾಡ್ತಾ ಇದ್ದೀವಿ. ಈ ಫೋಲ್ಡರ್ ಕೊಟ್ಟಿದ್ದೀವಿ. ಇಲ್ಲಿಯವರೆಗೆ ಸುಮಾರು 13 ಜನ ಮಹನೀಯರು ಇಲ್ಲಿಗೆ ಬಂದು ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ. ಅದರಲ್ಲಿ ಅಬ್ದುಲ್ ಕಲಾಂ ಅಂತವರು, ಸುಧಾಮೂರ್ತಿ ಅಂತವರು ಎಲ್ಲ ಬಂದಿದ್ದಾರೆ. ಅದರೂ ಇದೆ ಈ ವರ್ಷ ನಮ್ಮ 25ನೇ ತಾರೀಕು ಬರ್ತಾ ಇರುವಂತಹ ಸದ್ಗುರು ಮಧುಸೂದನ್ ಸಾಯಿ ಅವರು 24ನೇ ತಾರೀಕು ಸಾಯಂಕಾಲ ನಮ್ಮ ಜೆಎಸ್ಎಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಆತ್ಮನೋ ಮೋಕ್ಷತಾಂ ಜಗತ್ ಹಿತಾಯಚ ಎಂಬ ವಿಚಾರವಾಗಿ ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ತಾವು ಎಲ್ಲರೂ ಅವತ್ತು ಭಾಗವಹಿಸಬೇಕು ಮತ್ತು 25ನೇ ತಾರೀಕು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಇವತ್ತೇನು ನಾವು ಪತ್ರಿಕಾ ಗೋಷ್ಠಿ ಆಗಿದೆ. ಇದನ್ನು ಸಾಕಷ್ಟು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಜನಗಳಿಗೆ ತಲುಪುವಂತಹ ಒಂದು ಕಾರ್ಯ ಮಾಡಿ ಇದು ಅತ್ಯಂತ ಚೆನ್ನಾಗಿ ಆಗಲಿಕ್ಕೆ ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ನಾವು ಪ್ರತಿ ಉಪನ್ಯಾಸ ಕಾರ್ಯಕ್ರಮ ನಡೆದ ನಂತರ ಆ ಉಪನ್ಯಾಸಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾ ಇದ್ದೇವೆ. ಈ ಹಿಂದೆ ನಡೆದ 3 ಉಪನ್ಯಾಸ ಕಾರ್ಯಕ್ರಮಗಳ ಕೃತಿಗಳು ಈ ಸಂದರ್ಭದಲ್ಲಿ ಶನಿವಾರ ದಿನ ಸಾಯಂಕಾಲ 4 ಗಂಟೆಗೆ ನಡೆಯುವಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಡುಗಡೆ ಆಗ್ತವೆ. ಅಂದರೆ ಉಪನ್ಯಾಸ ಸುಮ್ಮನೆ ನಡೆದು ಮರೆತು ಹೋಗುವ ಹಾಗಾಗಬಾರ್ದು, ಅದು ಶಾಶ್ವತವಾಗಿ ಅದರ ತಿಳುವಳಿಕೆ ಎಲ್ಲ ಜನರಿಗೆ ತಲುಪಬೇಕು ಅನ್ನೋಂಥ ಆಶಯದಿಂದ ನಾವು ಈ ಪ್ರಕಟಣಾ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಆ ಕಾಲೇಜ್ನವರೇ ಕರೆದು ಅವಾಗವಾಗಲೇ ಮಾಡಿದ್ದಾರೆ, ಆದ್ರಿಂದ ನಾವು ಇಲ್ಲೇ ಅದನ್ನು ತರ್ತಾ ಇಲ್ಲ. ಈಗ NIRF ಅಂತೇಳಿ ನಮ್ಮ AHR ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮ್ಮ ಮೈಸೂರು ಫಾರ್ಮಸಿ ಕಾಲೇಜು ರಾಷ್ಟ್ರೀಯ ಇದರಲ್ಲಿ 6ನೇ ಸ್ಥಾನ ಇದೆ. ನಮ್ಮ AHR ಕೆಳಗಡೆ ಬರುವಂತಹ ಊಟಿ ಫಾರ್ಮಸಿ ಕಾಲೇಜು 4ನೇ ಸ್ಥಾನದಲ್ಲಿದೆ. ನಮ್ಮ ಡೆಂಟಲ್ ಕಾಲೇಜು ನ್ಯಾಷನಲ್ ಲೆವೆಲ್ಲಿ 13ನೇ ಸ್ಥಾನದಲ್ಲಿದೆ. ನಮ್ಮ ಯೂನಿವರ್ಸಿಟಿ 28ನೇ ಸ್ಥಾನ, ಅಂದರೆ ಕಳೆದ ವರ್ಷಕ್ಕಿಂತ ಎಲ್ಲ ಮೇಲೆ ಬಂದಿದೆ. ಈ ಥರ ಬಂದದ್ದನ್ನು ಆವಾಗಲೇ ನಾವು ತಮ್ಮನ್ನೆಲ್ಲ ಕರೆದು ತಿಳಿಸಿದ್ದೀವಿ. ಇದೇ ರೀತಿ ನಮ್ಮದು ಇಂಟರ್ನ್ಯಾಷನಲ್ ಲೆವೆಲ್ಲಿ ಒಂದು ಪ್ರಶಸ್ತಿ ಬಂದಾಗ ಆಸ್ಪತ್ರೆಯ ಮೇಲ್ಭಾಗ ತಮ್ಮನ್ನೆಲ್ಲ ಕರೆದು ಅವತ್ತು ಅದನ್ನೆಲ್ಲ ತಮ್ಮ ಹತ್ರ ಹಂಚಿಕೊಂಡು ಸಂತೋಷಪಟ್ಟಿದ್ದೀವಿ. ಹಾಗಾಗಿ ಆ ವಿದ್ಯಾಸಂಸ್ಥೆ ಮಾಡೋದ್ರಿಂದ ಅದನ್ನು ಇಲ್ಲಿ ನಾವು ಅದನ್ನು ತರ್ತಾ ಇಲ್ಲ, ಪ್ರೊಸೆಷನ್ ಮಾಡ್ತಾ ಇಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ,
ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.